ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಮಾಡೋಣ ಸೂಪರಾದ ಒಂದು ಸ್ನ್ಯಾಕ್ಸ್. ಬ್ರೇಕ್ಫಾಸ್ಟ್ ಕೂಡ ನೀವು ಮಾಡ್ಬೋದು ಇದರಲ್ಲಿ. ತುಂಬ ಸಿಂಪಲ್ ಅಂದರೆ ಸಿಂಪಲ್, ಇದು ಖಂಡಿತ ಎಲ್ಲರಿಗೂ ಕೂಡ ಮನೆಯಲ್ಲಿ ಇಷ್ಟ ಆಗುತ್ತೆ. ಅಷ್ಟೊಂದು ಸಿಂಪಲ್ ಕೂಡ ಇದೆ, ಅಷ್ಟು ಈಸಿ ಕೂಡ ಇದೆ, ನೆಕ್ಸ್ಟ್ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ನೀವು ಇದನ್ನು ಟ್ರೈ ಮಾಡಿ. ಓಕೆ ನೋಡಿ, ಎಷ್ಟೊಂದು ಸಾಫ್ಟಾಗಿ ಯಮ್ಮಿಯಾಗಿ ಕಾಣ್ತಾ ಉಂಟು ನೋಡಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ಇದು. ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಇವಾಗ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಒಂದು ಟೊಮೆಟೊವನ್ನು ಹಾಕಿದ್ದೀನಿ, ಎರಡು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಬಟಾಣಿ ಯಾವ್ದು ಬೇಕಿದ್ರೂ ನೀವಿಲ್ಲಿ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ 1.5 ಟೇಬಲ್ಸ್ಪೂನಷ್ಟು ನಾನಿಲ್ಲಿ ಬೇಸನ್ ಅಂದರೆ ಕಡಲೆ ಹಿಟ್ಟು ಉಂಟು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೂ 2 ಚಮಚದಷ್ಟು ಮೊಸರು. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಎಕ್ಸ್ಟ್ರಾ ಫ್ಲೇವರಿಗೆ ನಿಮಗೆ ಏನಾದರೂ ಬೇಕಿದ್ರೆ ನೀವು ಸೇರಿಸ್ಬೋದು. ಓಕೆ, ಇವಾಗ ಸ್ವಲ್ಪ ನಾನು ಇಲ್ಲಿ ಗೋಧಿ ಹಿಟ್ಟಿನಿಂದ ಡಸ್ಟ್ ಮಾಡ್ತಾ ಇದ್ದೀನಿ. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಸೇಮ್ ಅದೇ ರೀತಿ ಹಿಟ್ಟನ್ನು ಕಲಸಿ, ಇವಾಗ ಒಂದು ದೊಡ್ಡ ಉಂಡೆಯನ್ನು ತಗೊಂಡು ಅದನ್ನು ಸ್ವಲ್ಪ ತೆಳುವಾಗಿ ನಾವು ಲಟ್ಟಿಸೋಣ. ಇಲ್ಲಿ ಚಪಾತಿ ಹಿಟ್ಟು ಕಲಸೋದೆಲ್ಲ ತೋರಿಸ್ಬೇಕಂತ ಇಲ್ಲ, ಯಾಕೆಂದರೆ ನಿಮಗೆ ಗೊತ್ತುಂಟು ನಾರ್ಮಲಾಗಿ ನಾವು ಯಾವ ರೀತಿ ಚಪಾತಿಗೆ ಹಿಟ್ಟು ರೆಡಿ ಮಾಡ್ತೀವಿ ನೋಡಿ ಡೋ, ಅದೇ ರೀತಿ ನೀವು ರೆಡಿ ಮಾಡಿದರೆ ಆಯಿತು. ಓಕೆ, ಇವಾಗ ಇದನ್ನು ನೋಡಿ ಈ ರೀತಿ ನಾನು ಚೆನ್ನಾಗಿ ಲಟ್ಟಿಸಿದ್ದೀನಿ. ತುಂಬ ದಪ್ಪನೂ ಅಲ್ಲ, ತುಂಬ ತೆಳ್ಳೂ ಅಲ್ಲ, ಈ ರೀತಿ ಬರಬೇಕಿತ್ತು. ಇವಾಗ ಇದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದನ್ನು ಟರ್ನ್ ಮಾಡಿ ಹಾಕೋಣ, ಯಾಕೆಂದರೆ ತಳ ಎಲ್ಲ ಅಂಟಬಾರ್ದು ಅಂತ ಹೇಳಿ ಈ ರೀತಿ ನಾವು ಮಾಡೋದು. ನೋಡಿ ಈ ರೀತಿ ಟರ್ನ್ ಮಾಡಿ ಆಯ್ತಲ್ವಾ. ಇವಾಗ ಇದಕ್ಕೆ ಏನು ಮಾಡಬೇಕಂದ್ರೆ, ನಾವು ಮಸಾಲೆ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಹಾಕೋಣ. ನಾನಿಲ್ಲಿ ಸ್ವಲ್ಪ ಆಗುವಷ್ಟು ಮಾತ್ರ ಮಾಡ್ತಾ ಇದ್ದೀನಿ, ನೀವು ಮನೆಯಲ್ಲಿ ಎಷ್ಟು ಜನರಿದ್ದೀರಿ ನೋಡಿ ಆ ಪ್ರಮಾಣದಲ್ಲಿ ಮಾಡಿದರೆ ಆಯಿತು. ಓಕೆ, ಎಲ್ಲ ಕಡೆ ಇದನ್ನು ಕರೆಕ್ಟಾಗಿ ಅಪ್ಲೈ ಮಾಡಿ. ಒಮ್ಮೆಲೆ ಒಳಗಿನ ಸ್ಟಫಿಂಗ್ ಜಾಸ್ತಿ ಇದ್ದರೂ ನಡೆಯುತ್ತೆ, ಏನು ಕೂಡ ಆಗಲ್ಲ ನೋಡಿ. ಈ ರೀತಿ ಕರೆಕ್ಟಾಗಿ ಸ್ಟಫಿಂಗ್ ಹಾಕಿದ ತಕ್ಷಣ ಇದನ್ನು ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಹಾಕೋಣ, ಇದರಿಂದ ಇದು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೂ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿದ್ರಲ್ಲ, ಎಷ್ಟೊಂದು ಸಿಂಪಲಾಗಿದೆ, ಎಷ್ಟೇ ಮಾಡಲಿಕ್ಕಿರೋದು. ಫೋಲ್ಡ್ ಮಾಡಿ ಆದಮೇಲೆ ನಾರ್ಮಲಾಗಿ ನಾವು ಸ್ಟೀಮ್ ತೆಗಿತೀವಿ ನೋಡಿ, ಈಗ ಇಡ್ಲಿ ಪಾತ್ರೆ ಎಲ್ಲ ಇದೆ ಆದರೆ ಅದನ್ನು ಆಲ್ರೆಡಿ ನಾನು ಇಟ್ಟಿದ್ದೀನಿ ನೀರನ್ನು ಬಿಸಿ ಮಾಡಲಿಕ್ಕೆ, ಅದರಲ್ಲಿ ಮೆಲ್ಲನೆ ಇದನ್ನು ತೆಗೆದು ಇಟ್ಟರೆ ಆಯಿತು. ನೋಡಿ ಈ ರೀತಿ ನೋಡಿದ್ರಲ್ಲ, ಇದೇ ರೀತಿ ಮಾಡಿದರೆ ಆಯಿತು. ಇವಾಗ ಒಂದು 10-15 ನಿಮಿಷ ಇದನ್ನು ಬೇಯಿಸೋಣ. 15 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ, ನೋಡ್ಬೋದು ನೀವು ಇವಾಗ ಟ್ರಾನ್ಸ್ಪರೆಂಟ್ ಕಲರ್ ಅಂದರೆ ಕಲರ್ ಚೇಂಜ್ ಆಗಿದ್ದಿದ್ರದ್ದು. ಸ್ವಲ್ಪ ಹೊರಗಡೆ ಇಡೋಣ, ತಣ್ಣಗಾಗಲಿ ಇದು ನೋಡಿ ಯಾವ ರೀತಿ ಬಂದಿದೆ. ಇವಾಗ ಇದು ತಣ್ಣಗಾಗಿದೆ, ಇದನ್ನು ನಾವು ಕಟ್ ಮಾಡೋಣ ನೋಡಿ. ಈ ರೀತಿ ಪೀಸಸ್ ಕಟ್ ಮಾಡಿದರೆ ಆಯಿತು. ಹೀಗೇನೂ ಇದನ್ನು ತಿನ್ಬೋದು, ಅಥವಾ ಸ್ವಲ್ಪ ಫ್ರೈ ಮಾಡಿ, ಶ್ಯಾಲೋ ಫ್ರೈ ಅಂತ ಹೇಳ್ತೀನಿ ಆ ರೀತಿ, ಅಥವಾ ಡೀಪ್ ಫ್ರೈ ಯಾವ ರೀತಿ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ತೀನಿ. ಇದರಿಂದ ಇದು ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ ನೋಡಿ, ಒಳಗಡೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ, ಹಾಗಾದ್ರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ಈ ರೀತಿ 4 ಸೈಡ್ ಕೂಡ ಆಗುವ ಹಾಗೆ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಿದ್ದರೂ ನೀವು ಹಾಕಿ ಫ್ರೈ ಮಾಡ್ಬೋದು, ಅಥವಾ ಇದಕ್ಕಿಂತ ಸ್ವಲ್ಪ ಹಾಕಿನೂ ಫ್ರೈ ಮಾಡ್ಬೋದು. ಓಕೆ ನೋಡಿ, 1 ಸೈಡ್ ಫ್ರೈ ಆಗಿದೆ, ತಿರುಗಿಸಿ ಇನ್ನೊಂದು ಸೈಡ್ ಹಾಕೋಣ. ಇದೇ ರೀತಿ 4 ಸೈಡ್ ಕೂಡ ನೀವು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿದರೆ ಆಯಿತು. ಕೆಲವರಿಗೆ ಕಡಕ್ ಇಷ್ಟ ಇರುತ್ತೆ, ಕೆಲವರಿಗೆ ಸ್ವಲ್ಪ ಸಾಫ್ಟ್, ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಫ್ರೈ ಮಾಡಿದರೆ ಆಯ್ತಿದು. ಚಟ್ನಿಯೊಂದಿಗೆ ಸಾಸೊಂದಿಗೆ ಎಲ್ಲ ಸೂಪರ್ ಆಗುತ್ತೆ ಇದು. ಓಕೆ, ಇವಾಗ ಫ್ರೈ ಆಗಿದೆ, ಇದನ್ನೊಂದೊಂದಾಗಿ ತೆಗೆದು ಪ್ಲೇಟಿಗೆ ಹಾಕೋಣ. ನಾನಿಲ್ಲಿ ತುಂಬ ಡೀಪ್ ಫ್ರೈ ಮಾಡಲಿಲ್ಲ, ನೀವು ಬೇಕಿದ್ರೆ ಸ್ವಲ್ಪ ಡೀಪ್ ಫ್ರೈ ಕೂಡ ಮಾಡ್ಬೋದು, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇದು. ಓಕೆ ನೋಡಿ, ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟೊಂದು ಸಿಂಪಲ್ ಇದೆ. ಇವತ್ತಿನ ಸ್ನ್ಯಾಕ್ಸಿಗೆ ಅಥವಾ ನಾಳೆ ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಯಾವುದಕ್ಕೂ ಕೂಡ ನೀವು ಇದನ್ನು ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ನೋಡಿ, ಸಾಫ್ಟ್ ಇದೆ.
ಓಕೆ, ಲೈಕ್ ಆಯ್ತಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.